ನಾಡ ಹಬ್ಬ ದಸರಾ ಮಹೋತ್ಸವದ ಸಂಭ್ರಮ ಈಗಾಗಲೇ ಮೈಸೂರಿನಲ್ಲಿ ಕಳೆಗಟ್ಟಿರ್ತಕ್ಕಂಥದ್ದು. ಕೊರೋನಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಸರಳವಾದಂತಹ ದಸರಾವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ದಸರಾ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದ್ದಾವೆ. ಇನ್ನು ಪ್ರಮುಖವಾಗಿ ನೋಡೋದೇ ಆದರೆ ಆ ಒಂದು ಚಿನ್ನದ ಅಂಬಾರಿಯ ಒಳಭಾಗದಲ್ಲಿ ಕೂರಿಸಲಾಗುವಂತಹ ಉತ್ಸವ ಮೂರ್ತಿಯ ಒಂದು ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇರತಕ್ಕಂಥದ್ದು. ಮೈಸೂರಿನ ಚಾಮುಂಡಿ ಬೆಟ್ಟದ ಒಂದು ಚಾಮುಂಡೇಶ್ವರಿಯ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಒಳಾಂಗಣದಲ್ಲಿ ಉತ್ಸವ ಮೂರ್ತಿಯ ಒಂದು ಪಂಚಲೋಹದ ಉತ್ಸವ ಮೂರ್ತಿಯ ಒಂದು ಸ್ವಚ್ಛತಾ ಕಾರ್ಯ ನಡೀತಾ ಇರತಕ್ಕಂಥದ್ದು. ಅರ್ಚಕರುಗಳ ಒಂದು ತಂಡ ಆ ಒಂದು ಚಾಮುಂಡೇಶ್ವರಿಯ ಆ ವಿಗ್ರಹವನ್ನು ಶುದ್ಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಏನು ಪ್ರತಿ ವರ್ಷ ದಸರಾ ಸಂಭ್ರಮದ ಒಂದು ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ದಸರಾ ಪ್ರಮುಖವಾದಂತಹ ಆಕರ್ಷಣೆ ಅಂತ ಹೇಳಿದರೆ ಅದು ಚಿನ್ನದ ಅಂಬಾರಿಯ ಮೆರವಣಿಗೆ. ಆ ಒಂದು 759 ಕೆಜಿ ಇರತಕ್ಕಂಥ ಒಂದು ಚಿನ್ನದ ಅಂಬಾರಿಯ ಒಳಭಾಗದಲ್ಲಿ ಈ ಒಂದು ಪಂಚಲೋಹದ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ಇರಿಸಲಾಗುತ್ತೆ. ಈ ಒಂದು ಉತ್ಸವ ಮೂರ್ತಿಯನ್ನು ಮೈಸೂರಿನ ಅಂಬಾವಿಲಾಸ ಅರಮನೆಯಿಂದ ಚಾಮುಂಡೇಶ್ವರಿ ದೇವಾಲಯಕ್ಕೆ ತರಲಾಗುತ್ತೆ. ಚಾಮುಂಡಿ ಬೆಟ್ಟದ ದೇವಾಲಯಕ್ಕೆ ಅಲ್ಲಿಂದ ತಂದು ಇಲ್ಲಿ ಶುದ್ಧಗೊಳಿಸಿದ ನಂತರ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಜಂಬೂ ಸವಾರಿಯ ದಿನ ಇದನ್ನು ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಗೆ ತೆಗೆದುಕೊಂಡಾದ ನಂತರ ಅಲ್ಲಿಯೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನು ನೆರವೇರಿಸಿದ ನಂತರ ಚಿನ್ನದ ಅಂಬಾರಿಯ ಒಳಭಾಗಕ್ಕೆ ಕೂರಿಸಿ ಅಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಇದು ಪ್ರಮುಖವಾಗಿ ದಸರಾ ಮಹೋತ್ಸವದ ಪ್ರಮುಖವಾದಂತಹ ಆಕರ್ಷಣೆ. ಪ್ರಮುಖವಾಗಿ ಜಂಬೂ ಸವಾರಿಯ ದಿನ ಆ ಒಂದು ಚಿನ್ನದ ಅಂಬಾರಿಯ ಮೇಲೆ ಇರಿಸಲಾಗುವಂತಹ ಈ ಒಂದು ಉತ್ಸವ ಮೂರ್ತಿ ಏನಿದೆ, ಚಾಮುಂಡೇಶ್ವರಿಯ ಈ ಒಂದು ಮೂರ್ತಿಯನ್ನು ಮೈಸೂರಿನ ಅಂಬಾವಿಲಾಸ ಅರಮನೆಯಿಂದ ಚಾಮುಂಡೇಶ್ವರಿ ದೇವಾಲಯ ಏನಿದೆ ಚಾಮುಂಡಿ ಬೆಟ್ಟಕ್ಕೆ ತರಲಾಗುತ್ತೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ನವರಾತ್ರಿಯ ದಿನ, ನವರಾತ್ರಿಯ 9 ದಿನಗಳ ಕಾಲ ಇಲ್ಲಿ ಪ್ರತಿನಿತ್ಯವೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಆ ಒಂದು ವಿಗ್ರಹಕ್ಕೆ ಶಕ್ತಿಯನ್ನು ತುಂಬಲಾಗುತ್ತೆ. ತದನಂತರ ಜಂಬೂ ಸವಾರಿಯ ದಿನ ಬೆಳಗಿನ ಜಾವದಲ್ಲೇ ಆ ಒಂದು ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಈ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ತದನಂತರ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ನಂತರ ಚಿನ್ನದ ಅಂಬಾರಿಯ ಒಳಭಾಗಕ್ಕೆ ಈ ಒಂದು ವಿಗ್ರಹವನ್ನು ಇರಿಸಲಾಗುತ್ತೆ. ತದನಂತರ ಅದನ್ನು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ನಾವು ಕಾಣಬಹುದು. ಪ್ರಮುಖವಾಗಿ ನವರಾತ್ರಿಯ ಪೂಜೆಗಾಗಿ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ತರಲಾಗುತ್ತೆ. ಇಲ್ಲಿಯೂ ಕೂಡ ಪೂಜೆಯನ್ನು ಸಲ್ಲಿಸುವ ವೇಳೆ ಸಾಕಷ್ಟು ಭಕ್ತಾದಿಗಳು ದರ್ಶನವನ್ನು ಪಡೆದುಕೊಳ್ತಾರೆ. ಪ್ರಮುಖವಾಗಿ ಜಂಬೂ ಸವಾರಿಯ ವಿಶೇಷತೆ ಏನಂತ ಹೇಳಿದರೆ ಈ ಒಂದು ಚಿನ್ನದ ಅಂಬಾರಿಯ ಒಳಭಾಗದಲ್ಲಿ ಈ ಒಂದು ಉತ್ಸವ ಮೂರ್ತಿಯನ್ನು ಇರಿಸಲಾಗುತ್ತೆ. ಅಲ್ಲಿಯವರೆಗೂ ಕೂಡ ಅಂಬಾವಿಲಾಸ ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ತಂದ ನಂತರ ಇಲ್ಲಿ ನವರಾತ್ರಿಯೊಂದು 9 ದಿನಗಳ ಕಾಲ ಪೂಜೆಯನ್ನು ನೆರವೇರಿಸುವ ಮುಖಾಂತರ ಶಕ್ತಿಯನ್ನು ತುಂಬಲಾಗುತ್ತೆ. ಏನ ಸೇವಕರು ಇರಬಹುದು, ಜೊತೆಗೆ ಅರ್ಚಕರುಗಳ ಒಂದು ತಂಡ ಏನಿರುತ್ತೆ, ಇದೆಲ್ಲವೂ ಕೂಡ ಈ ಒಂದು ಸ್ವಚ್ಛತಾ ಕಾರ್ಯ ಒಂದು ಶುಚಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಜಂಬೂ ಸವಾರಿಯ ದಿನ ಚಿನ್ನದ ಅಂಬಾರಿಯ ಒಳಭಾಗಕ್ಕೆ ಒಂದು ಪಂಚ ಲೋಹದ ಒಂದು ವಿಗ್ರಹವನ್ನು ಉತ್ಸವ ಮೂರ್ತಿಯನ್ನು ಕೂರಿಸಿ ಅಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಇನ್ನು ಇಲ್ಲಿ ಪೂಜೆಯ ವೇಳೆಯಲ್ಲಿರ್ತಕ್ಕಂಥ ಎಲ್ಲ ವಿಗ್ರಹಗಳೇನಿರ್ತವೆ, ಆನೆಗಳ ಒಂದು ವಿಗ್ರಹ ಇರ್ಬೋದು, ಜೊತೆಗೆ ನಾಗರಹಾವಿನ ಒಂದು ವಿಗ್ರಹ ಇರ್ಬೋದು, ಹೀಗೆ ದೇವರ ಒಂದು ವಿಗ್ರಹಗಳೇನಿರ್ತವೆ ಎಲ್ಲ ವಿಗ್ರಹಗಳ ಒಂದು ಸ್ವಚ್ಛತಾ ಕಾರ್ಯಗಳನ್ನು ಮಂಟಪದ ಸ್ವಚ್ಛತೆ ಇರ್ಬೋದು ಇದೆಲ್ಲವನ್ನು ಕೂಡ ಮಾಡಲಾಗುತ್ತೆ. ಇದು ಪ್ರಮುಖವಾಗಿ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಸಿದ್ಧತಾ ಕಾರ್ಯ. ಇದು ದಸರಾ ಜಂಬೂ ಸವಾರಿಯ ದಿನ ಚಿನ್ನದ ಅಂಬಾರಿಯ ಒಳಭಾಗದಲ್ಲಿ ಈ ಒಂದು ಉತ್ಸವ ಮೂರ್ತಿಯನ್ನು ಕೂರಿಸಿ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಈ ಒಂದು ಉತ್ಸವವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಇರಬಹುದು, ಜೊತೆಗೆ ಈ ಒಂದು ನಾಡ ಹಬ್ಬದಲ್ಲಿ ಭಾಗಿಯಾಗಲಿಕ್ಕೆ ಸಾಕಷ್ಟು ಜನರು ಬರ್ತಾರೆ. ಆದರೆ ಈ ಬಾರಿ ಕೊರೋನಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸರಳವಾದಂತಹ ದಸರವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಉತ್ಸವ ಮೂರ್ತಿಯ ಒಂದು ಶುಚಿ ಕಾರ್ಯ ಕೂಡ ನಡೀತಾ ಇರತಕ್ಕಂಥದ್ದು. ಜಂಬೂ ಸವಾರಿಯ ದಿನ 759 ಕೆಜಿ ಇರತಕ್ಕಂಥ ಒಂದು ಚಿನ್ನದ ಅಂಬಾರಿಯ ಒಳಭಾಗದಲ್ಲಿ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಗುತ್ತೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಪುನೀತ್ ಎಸ್ ನ್ಯೂಸ್ ಕನ್ನಡ ಮೈಸೂರು.